एवरीवन तुम्बा दिन मेले मत वीडियो मातदी नम्मी करुणाडु सीरीज स्टार्ट कोरोना बंदू मत एपिसोड माड़के आगिरलिल्ल नमगे बट नेवर द लेस तुम्बा एफर्ट हाकी ना अंत नम्म नेक्स्ट डेस्टिनेशन गे बंदिदीवि फॉर अ मोमेंट नानु मास्क यूज माडल्ल बिकॉज मातडोदु निमगे केळिसल्ल अथवा यारो मातड्तिद्दारे मास्क हाकोंडु अंत अन्सबारदु अल्वा अदक्कोस्कर ಡೆಸ್ಟಿನೇಷನ್ ಯಾವುದು ಅಂತಂದರೆ ಮಲ್ಲೇಶ್ವರಮಲ್ಲೇ ಇರುವಂತಹ ಒಂದು ದೇವಸ್ಥಾನ ಯಾವುದು ಅಂತಂದರೆ ಶ್ರೀ ದಕ್ಷಿಣಾಮುಖ ನಂದಿ ತೀರ್ಥ ದೇವಸ್ಥಾನ. ಈ ದೇವಸ್ಥಾನ ಎಲ್ಲಿದೆ ಅಂದರೆ ಗಂಗಮ್ಮ ದೇವಿ ದೇವಸ್ಥಾನದ ಎದುರುಗಡೆ ಇದೆ. ಆಮೇಲೆ ಡಯಾಗ್ನಲಿ ಆಪೋಸಿಟ್ ಕರ್ಣೀಯವಾಗಿರೋದು ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ. ಈ ದೇವಸ್ಥಾನಕ್ಕೆ ಹಲವಾರು ಹೆಸರುಗಳಿದೆ. ಯಾವ್ದ್ಯಾವುದಪ್ಪ ಅಂದರೆ ನಂದಿ ತೀರ್ಥ, ನಂದೀಶ್ವರ ತೀರ್ಥ, ಬಸವ ತೀರ್ಥ, ಅಥವಾ ತುಂಬ ಸಿಂಪಲಾಗಿ ಹೇಳಬೇಕು ಅಂದರೆ ಮಲ್ಲೇಶ್ವರಂ ನಂದಿ ಗುಡಿ ಅಂತ ಕೂಡ ಕರೀತಾರೆ. ಈ ದೇವಸ್ಥಾನದಲ್ಲಿ ಕೇಂದ್ರ ಬಿಂದು ಏನಪ್ಪ ಅಂದರೆ ನಂದಿ ವಿಗ್ರಹ. ಈ ನಂದಿ ವಿಗ್ರಹ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿದೆ. ಹಾಗೆ ನಿರಂತರವಾಗಿ ಈ ನಂದಿ ಬಾಯಿಂದ ಬರೋ ನೀರು ಪವಿತ್ರ ಅಂತ ನಾವು ನಂಬಿದ್ದೀವಿ. ನಂದಿಯ ಬಾಯಿಂದ ನೀರು ಶಿವಲಿಂಗದ ಮೇಲೆ ಬಿದ್ದು ದೇವಾಲಯದ ಮಧ್ಯದಲ್ಲಿರುವ ಕಲ್ಯಾಣಿಯಲ್ಲಿ ಬೀಳುತ್ತದೆ. ಇದೊಂದು ಐತಿಹಾಸಿಕ ಅಥವಾ ಧಾರ್ಮಿಕ ಪ್ರಾಮುಖ್ಯತೆಯ ಸ್ಥಳ ಅಂತ ಉಲ್ಲೇಖಿಸಲಾಗಿದೆ. ಕ್ರಿಸ್ತ ಶಕ 1882 ಸ್ಯಾಂಕಿ ಟ್ಯಾಂಕ್ ನಿರ್ಮಾಣವಾಯಿತು. ಸ್ಯಾಂಕಿ ಟ್ಯಾಂಕಿಂದ ಹೊರಹರಿವು ಈ ಸ್ಥಳದೆಡೆಗೆ ಹರಿಯುತ್ತಿರೋದನ್ನು ಗಮನಿಸಿದ ಮಲ್ಲಪ್ಪ ಶೆಟ್ಟಿಯವರು ಈ ನೀರು ನಂದಿಯ ಬಾಯಿಗೆ ಒಂದು ಪೈಪ್ ಮೂಲಕ ಹರಿಯುವಂತೆ ಮಾಡಿದ್ರು. ಈ ನಂದಿ ತೀರ್ಥ ದೇವಸ್ಥಾನಕ್ಕೆ ಗೋಪುರ ಇಲ್ಲ. ಗೋಪುರ ಇಲ್ದಿರೋ ಕಾರಣದಿಂದ ಈ ದೇವಸ್ಥಾನ ಒಂದು ಸಮಯದಲ್ಲಿ ಮಣ್ಣಲ್ಲೇ ಮುಚ್ಚೋಗಿತ್ತು. ಈ ಮಣ್ಣಲ್ಲೇ ಮುಚ್ಚೋಗಿದ್ದ ಜಾಗನ ಮಾರಾಟಕ್ಕೆ ಅಂತ ಬಂದಾಗ ದೇವಸ್ಥಾನ ಕಣ್ಣಿಗೆ ಬಿದ್ದು ಮತ್ತೆ ಇಲ್ಲಿನ ಸ್ಥಳೀಯ ಜನರು ಇದರ ಜೀರ್ಣೋದ್ಧಾರ ಮಾಡಿ ಮತ್ತೆ ದೇವಸ್ಥಾನಕ್ಕೆ ಮರುಜೀವ ಕೊಟ್ಟಿದ್ದಾರೆ. ಈ ನಂದಿ ತೀರ್ಥ ದೇವಸ್ಥಾನ ವಾರದ 7 ತೆಗೆದಿರುತ್ತೆ. ಬೆಳಗ್ಗೆ 7:30-12:00, ಆಮೇಲೆ ಸಂಜೆ 5:00-8:30. ಸೊ ನೀವು ಬಿಡುವಾದಾಗ ಬಂದು ಈ ದೇವಸ್ಥಾನ ವಿಸಿಟ್ ಮಾಡ್ಬೋದು. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು, ಇಲ್ಲಿ ಮಹಾಶಿವರಾತ್ರಿ ಅತ್ಯಂತ ವಿಜೃಂಭಣೆಯಿಂದ ಮಾಡುವಂತಹ ಹಬ್ಬ. ಸೊ ಬನ್ನಿ, ದೇವಸ್ಥಾನನ ವಿಸಿಟ್ ಮಾಡಿ, ಹಾಗೆ ದೇವರ ಆಶೀರ್ವಾದ ತಗೊಂಡು ಹೋಗಿ. ದೇವ್ರ ದರ್ಶನ ಆಯ್ತು, ಇವಾಗ ಹೊಟ್ಟೆ ಪೂಜೆ ಸಮಯ. ಬನ್ನಿ, ಒಂದೊಳ್ಳೆ ಜಾಗಕ್ಕೆ ಹೋಗಿ ಒಂದೊಳ್ಳೆ ತಿಂಡಿ ತಿನ್ನೋಣ.